ಮಂಗಳೂರಿನಲ್ಲಿ ಪಾರ್ಕಿಂಗ್ ಮಾಡಲಾಗಿದ್ದ ತನ್ನ ಆಟೋ ರಿಕ್ಷಾ ಒಂದನ್ನ ಯಾರೋ ಕಳವು ಮಾಡಿದ್ದು. ಈ ಬಗ್ಗೆ ಯಾರಿಗಾದ್ರೂ ಸುಳಿವು ಸಿಕ್ಕಿದ್ದಲ್ಲಿ ಕರೆ ಮಾಡಿ ತಿಳಿಸಲು ಆಟೋ ರಿಕ್ಷಾ ಚಾಲಕ ರಾಮಚಂದ್ರ ಎಂಬವರು ಮನವಿಯನ್ನ ಮಾಡಿದ್ದಾರೆ. ತನ್ನ ಕೆಲಸ ಕಾರ್ಯ ಮಾಡಲೆಂದು ಇವರು ಮಂಗಳೂರಿನ ಪಾಂಡೇಶ್ವರದ ಓಲ್ಡ್ ಕೆಂಟ್ ರಸ್ತೆ ಬಳಿ ಆಟೋ ರಿಕ್ಷಾ ಪಾರ್ಕಿಂಗ್ ಮಾಡಿ ಹೋಗಿದ್ರು. ಕೆಲಸ ಮುಗಿಸಿ ಮರಳಿ ಬರುವಷ್ಟರಲ್ಲಿ ಇವರ ಆಟೋ ರಿಕ್ಷಾವನ್ನ ಕಳವು ಮಾಡಲಾಗಿದೆ. ತಾನು ಆಟೋ ರಿಕ್ಷಾದಿಂದಲೇ ಜೀವನ ನಿರ್ವಹಿಸಬೇಕಾಗಿದ್ದು ಬದುಕು ತುಂಬಾ ಕಷ್ಟಕರವಾಗಿದೆ, ಆದ್ರಿಂದ ಆಟೋ ರಿಕ್ಷಾವನ್ನ ಹುಡುಕಿಕೊಡಲು ನೆರವಾಗಿ ಎಂದು ಅವರು ಮನವಿಯನ್ನ ಮಾಡಿದ್ದಾರೆ. ಈ ಬಗ್ಗೆ ಅವರು ಪೊಲೀಸ್ ಠಾಣೆಯಲ್ಲಿ ದೂರನ್ನ ಕೂಡ ನೀಡಿದ್ದಾರೆ. ನನ್ನ ಪುತ್ರ ರಾಮಚಂದ್ರ, ನಾನು ಆಟೋ ರಿಕ್ಷಾ ಡ್ರೈವರ್. ನಾನು ಭೂತದ ಕಾರ್ಯಕ್ಕೂ ಪಾಂಡೇಶ್ವರ ಓಲ್ಡ್ ಕೆಂಡ್ ರೋಡು ಓದಿದ್ದೆ. ನನ್ನ ಸಂಬಂಧದಲ್ಲಿ ಓದಿದ್ದೆ. ಅವಾಗ ಏಳು ಇರುವಾಗ ಗಾಡಿ ಓಲ್ಡ್ ಕೆಂಡ್ ರೋಡ್ ತೀತೆ. ಎನ್ಮ ಮುಪ್ಪಾಗ ಬಂದಾಗ ನನ್ನ ಗಾಡಿ ಕಂಡದ ಹೋತುಂಡು. ದಯಮಾಲ್ತಿ ಏರಿಕಂಡಲ್ಲ ಈಗ ಗಾಡಿ ತುಯರ ತಿಕ್ಕನಂಡ ಈ ನಂಬರ್ ಗಾಡಿದ ನಂಬರನ್ನು KA19AB6333 ಮೊಬೈಲ್ ನಂಬರನ್ನು 9480199247 ಬಕ್ಕ ಗಾಡಿದ ಎದುರುಡು ಅನ್ನಪೂರ್ಣೇಶ್ವರಿ ಬಂದು ಬರೆತಂಡ್ರೆ ಗಾಡಿದ ಪಿರಾವುಡು ಅನಿತಾ ಅರ್ಪಿತಾ ಅಂಕಿತ ಬಂದು ಬುಧರುಂಡು. ಪ್ಲೀಸ್ ಎರಗಂಡಲ ಈ ಗಾಡಿದ ಗಾಡಿ ತುಯರ ತಿಕ್ಕನಂಡ ದಯಮಲ್ತಿ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಎನ್ನ ಮೊಬೈಲ್ ನಂಬರ್.